ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಬಂದು ಮೊನ್ನೆ ತ್ರಿಷಾ ಬರ್ತ್ಡೇ ವ್ಲಾಗ್ ಅಲ್ಲಿ ನಾವು ಗೋಲ್ಡ್ ಗಿಫ್ಟ್ ನ ಮಾಡಿದ್ವಿ ಅಂತ ಹೇಳಿದೆ ಅಲ್ವಾ. ಸೊ ಆ ಒಂದು ಗಿಫ್ಟ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನೆಕ್ಲೇಸ್ ಮತ್ತೆ ಚಾಂದ್ಬಾಲಿ ಡಿಸೈನ್ ನ ತೋರಿಸ್ತಾ ಇದ್ದೀನಿ. ಅಂಡ್ ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಅಂಡ್ ಎಷ್ಟು ವೆಯ್ಟ್ ಇದೆ, ಯಾವ ರೀತಿ ಗೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನ ಪ್ರತಿಯೊಂದು ನಾನು ಇವತ್ತು ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ, ಸೊ ನಾನು ಮೊನ್ನೆ ಒಂದು ವ್ಲಾಗ್ ಹಾಕಿದ್ದೆ ಅಲ್ವಾ, ನಮ್ಮ ತ್ರಿಷಾ ಬರ್ತ್ಡೇ ವ್ಲಾಗ್ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಮೀನ್ಸ್ 2 ಲಕ್ಷದ ಗೋಲ್ಡ್ ಗಿಫ್ಟ್ ಅಂತ ಕೂಡ ಹಾಕಿದ್ದೆ. ಸೊ ಏನು ಅಂತ ಹೇಳ್ಬಿಟ್ಟು ನಾನು ರಿವೀಲ್ ಮಾಡಿರ್ಲಿಲ್ಲ. ರಿವೀಲ್ ಮಾಡಿದ್ರು ಅದು ಕ್ಲಾರಿಟಿ ನಿಮಗೆ ಅಷ್ಟು ಕಾಣಿಸ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಇವತ್ತು ಡೀಟೇಲ್ ಆಗಿ ಡಿಸೈನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು, ಸೊ ಲೇಟ್ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ್ತೀನಿ ನೋಡಿ. ಸೊ ಈ ಒಂದು ನೆಕ್ಲೇಸ್ ನ ಗಿಫ್ಟ್ ಮಾಡಿದ್ದಂಥದ್ದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಡೀಟೇಲ್ ಆಗಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಡಿಸೈನ್ ಎಲ್ಲ ತೋರಿಸ್ತೀನಿ ನಿಮ್ಗೆ. ಸೊ ಇದು ಒಂದು ನೆಕ್ಲೇಸ್ ಅಂಡ್ ಇದಕ್ಕೆ ಮ್ಯಾಚ್ ಆಗೋ ರೀತಿನಲ್ಲಿ ಇಲ್ಲಿ ನೋಡಿ ಇಯರ್ ರಿಂಗ್ಸ್, ಎಸ್ ಕಾಣಿಸ್ತಾ ಇದೆಯಾ? ಸೊ ಇದು ಮ್ಯಾಚ್ ಆಗೋ ರೀತಿನಲ್ಲಿ ಚಾಂದ್ಬಾಲಿ ಇಯರ್ ರಿಂಗ್ಸ್ ನ ತಗೊಂಡಿದ್ದು. ಸೊ ಇದೆರಡೂ ಪುಟಾಣಿಗೆ ಅಂತಾನೆ ತಗೊಂಡಿದ್ದು. ನಾನು ತ್ರಿಷಾನ ಪುಟಾಣಿ ಅಂತ ಹೇಳಿ ಕರಿತೀನಿ ಅಕ್ಕನ ಮಗಳನ್ನ. ಸೊ ತುಂಬಾ ಇಷ್ಟ ಆಯ್ತು ನನ್ಗಂತೂ. ಸೊ ಅವಳ ಬರ್ಡೇ ಕೊಡ್ಬೇಕು ಅಂತಾನೆ ಸೊ ಮಾಡಿಸಿದ್ದು. ಜಸ್ಟ್ ಒಂದು 15 ಡೇಸ್ ಬ್ಯಾಕ್ ಏನೋ ಇದನ್ನ ಪರ್ಚೇಸ್ ಮಾಡಿದ್ವಿ. 1 ಮಂತ್ ಬ್ಯಾಕ್ ಇದನ್ನ ತಗೊಂಡ್ ಬಂದಿದ್ವಿ. ಏನ್ ನಿನ್ನೆ ಹೋಗಿ ತಗೊಂಡ್ ಬಂದಿರೋದಲ್ಲ ಇದು. ಸೊ ಮುಂಚೆನೆ ದುಡ್ಡು ಇದ್ದಾಗ ತಗೋಬೇಕಲ್ವ, ಸೊ ಆ ಟೈಮ್ ನಲ್ಲಿ ತಗೊಂಡ್ ಇಟ್ಕೊಂಡಿದ್ದು. ಸೊ ಈಗ ಡೀಟೇಲ್ ಆಗಿ ಡಿಸೈನ್ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಕ್ಲಿಯರ್ ಆಗಿ ಈ ಪಿಕ್ಚರ್ ನ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಇದೆ ನಾವು ಕೊಟ್ಟಿರುವಂತ ಗಿಫ್ಟ್ ಅಂತ ಹೇಳ್ಬಿಟ್ಟು. ಸೊ ತುಂಬಾನೇ ಚೆನ್ನಾಗಿದೆ ಅಂತ ನನ್ಗಂತೂ ಅನ್ಸಿದೆ. ನಿಮ್ಗೆ ಯಾವ ತರ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇದು ಬಂದು SRS ಜುವೆಲರ್ಸ್ ಹಾಸನ್ ಅಲ್ಲಿ ಪರ್ಚೇಸ್ ಮಾಡಿರೋದು. ಇಲ್ಲಿ ಬಾಕ್ಸ್ ಮೇಲೂ ಕೂಡ ಇದೆ ನೋಡಿ. ಸೊ ಇಷ್ಟ ಆಯ್ತು ಅಂದ್ರೆ ನೀವು ಕೂಡ ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಬಹುದು. ಅಂಡ್ ಇದೆಲ್ಲ ಆಂಟಿಕ್ ಅಲ್ಲಿ ಇರುವಂತದ್ದು. ಅಂಡ್ 916 ಗೋಲ್ಡ್ ಆಗಿದೆ, ಪ್ಯೂರಿಟಿ 916 ಹಾಲ್ಮಾರ್ಕ್ ನಲ್ಲೇ ಇದೆ. ಅಂಡ್ ಚಾಂದ್ಬಾಲಿ ಇಯರ್ ರಿಂಗ್ಸ್ ನೋಡಿ. ಸೊ ಈ ಚಾಂದ್ಬಾಲಿ ಇಯರ್ ರಿಂಗ್ಸ್ ಕೂಡ ಅಷ್ಟೇನೆ, ನೋಡ್ಲಿಕ್ಕೆ ಹೆವಿ ಗ್ರ್ಯಾಂಡ್ ಆಗಿ ಹೆವಿ ವೆಯ್ಟ್ ಇದೆಯೇನೋ ಅನ್ನೋ ರೀತಿ ಕಾಣಿಸುತ್ತೆ, ಬಟ್ ತುಂಬಾ ಲೈಟ್ ವೆಯ್ಟ್ ನಲ್ಲಿ ಇದೆ. ಸೊ ಹೇಳ್ತೀನಿ ವೆಯ್ಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮುಂದೆ. ಅದಕ್ಕೂ ಮುಂಚೆ ಡಿಸೈನ್ ನ ನೋಡ್ಕೊಂಡ್ಬಿಡಿ. ನಾನು ಬ್ಯಾಕ್ ಚೈನ್ ಥ್ರೆಡ್ ಟ್ಯಾಗ್ ನ ಹಾಕ್ಸಿದೀನಿ. ಸೊ ಅದಕ್ಕೆ ಬ್ಯಾಕ್ ಚೈನ್ ಏನು ತಗೊಳ್ಳಿಲ್ಲ. ಸೊ ಸುಮ್ನೆ 4 ಗ್ರಾಮ್ಸ್ ಆಗತ್ತಲ್ಲ ಬ್ಯಾಕ್ ಚೈನ್ ಅಂತ ಹೇಳ್ಬಿಟ್ಟು ಅದಕ್ಕೇನು ಇನ್ವೆಸ್ಟ್ ಮಾಡಿಲ್ಲ. ಸೊ ಇದ್ ನೋಡಿ, ಸೆಪರೇಟ್ ಆಗಿ ತೋರಿಸ್ತಾ ಇದೀನಿ ಇಯರ್ ರಿಂಗ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ರಿಯಲ್ ಆಗಿ ನೋಡಕ್ಕೆ ಇನ್ನೂ ದಪ್ಪದಾಗೆ ಇದೆ ಇದು. ಅಂಡ್ ಇದು ಬಂದು ಅಶ್ವಿನಿ ಜುವೆಲರ್ಸ್ ತಿಪ್ಟೂರು. ಸೊ ತಿಪ್ಟೂರ್ ಸೈಡ್ ನವ್ರು ಇದೀರಂದ್ರೆ ಖಂಡಿತ ನಿಮಗೆ ಗೊತ್ತೇ ಇರತ್ತೆ. ಸೊ ದೊಡ್ಡ ಜುವೆಲ್ರಿ ಶಾಪು ಅಂಡ್ ತುಂಬಾ ಫೇಮಸ್, ತುಂಬಾ ಟ್ರಸ್ಟೆಡ್ ಜುವೆಲ್ರಿ ಶಾಪ್ ಅಂತಾನೆ ಹೇಳ್ಬೋದು. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗತ್ತೆ ಆ ಜುವೆಲ್ರಿ ಶಾಪ್ ಅಲ್ಲಿ ಕಲೆಕ್ಷನ್ಸ್. ಸೊ ಇಲ್ಲಿ ಸಿಂಗಲ್ ಆಗಿ ನೆಕ್ಲೇಸ್ ಕೂಡ ವಿಡಿಯೋ ಮಾಡಿದೀನಿ ನೋಡಿ. ಸೊ ನಿಮ್ಗೆ ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇದೇ ರೀತಿ ಕೂಡ ಮಾಡಿಸ್ಕೊಬಹುದು. ಅಂಡ್ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಬೇಕಲ್ವಾ ಫಸ್ಟ್ ನೋಡಿ, ಮರ್ತಾ ಇದ್ದೀನಿ. ಸೊ ಇದು 20 ಗ್ರಾಮ್ಸ್ ಇದೆ, ಎಕ್ಸಾಕ್ಟ್ ಆಗಿ 20 ಗ್ರಾಮ್ಸ್ ಇದೆ ಇದು. ಸೊ ಇದನ್ನ ನಾವು SRS ಜುವೆಲರ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಇಲ್ಲೇ ಹಾಸನ್ ಅಲ್ಲಿ. ಸೊ ಇಲ್ಲಿ ಇದೆ ನೋಡಿ, SRS ಜುವೆಲರ್ಸ್ ಅಂತ ಹೇಳ್ಬಿಟ್ಟು. ಹಾಸನ್ ಸೈಡ್ ಇರ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆ ಒಂದು ಜುವೆಲ್ರಿ ಶಾಪ್ ತುಂಬಾನೇ ದೊಡ್ಡ ಶಾಪ್, ತುಂಬಾನೇ ಕಲೆಕ್ಷನ್ಸ್ ಇರುತ್ತೆ, ನನಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದಂಥದ್ದು. ಅಂಡ್ ಇದು ಬಂದು ಅಶ್ವಿನಿ ಜುವೆಲರ್ಸ್. ನಾನು ಸಾಕಷ್ಟು ಸಲ ವಿಡಿಯೋ ಮಾಡಿದ್ದೀನಿ ನೋಡಿ, ನಿಮ್ಗೆ ಜುವೆಲ್ರಿಗಳನ್ನೆಲ್ಲ ತೋರಿಸ್ತಿರ್ತೀನಿ ಅಲ್ವಾ. ಸೊ ಆ ಟೈಮ್ ನಲ್ಲಿ ನಾನು ನಿಮ್ಗೆ ತೋರಿಸಿರ್ತೀನಿ. ಸೊ ಅಲ್ಲಿಯ ಡಿಸೈನ್ಸ್ ಇದು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ತುಂಬಾ ಕಡಿಮೆ ಗ್ರಾಮ್ಸ್ಗೆ ನನ್ಗೆ ಅಶ್ವಿನಿ ಜುವೆಲರ್ಸ್ ನಲ್ಲಿ ಇದು ಸಿಕ್ಕಿದೆ. ಸೊ ಫಸ್ಟ್ ಇದ್ರದ್ದು ವೆಯ್ಟ್ ನ ಹೇಳ್ಬಿಡ್ತೀನಿ. ಸೊ ಯಾರು ಕೂಡ ನಂಬೋದೇ ಇಲ್ಲ ನೀವು ಇಷ್ಟು ಕಡಿಮೆ ಗ್ರಾಮ್ಸ್ ಇದೆ ಅಂದ್ರೆ. ಸೊ ಎಷ್ಟಿದೆ ಗೊತ್ತಾ, ಎಕ್ಸಾಕ್ಟ್ ಆಗಿ ಇದು 8 ಗ್ರಾಮ್ಸ್ ಇದೆ ಅಷ್ಟೇನೆ, ಜಸ್ಟ್ 8 ಗ್ರಾಮ್ಸ್ಗೆ ಇಷ್ಟು ದೊಡ್ಡದಾಗಿ ಕಾಣಿಸುವಂತ ಇಯರ್ ರಿಂಗ್ಸ್ ಸಿಕ್ಕಿದೆ ನನ್ಗೆ. ಸೊ ನೋಡಿದ ತಕ್ಷಣ ನಂಗೆ ಆಶ್ಚರ್ಯ, ಇಷ್ಟು ಕಡಿಮೆ ಗ್ರಾಮ್ಗೆ ಚಾಂದ್ಬಾಲಿ ಇಷ್ಟು ದೊಡ್ಡದಾಗಿ ಸಿಗತ್ತಾ ಅಂತ ಹೇಳ್ಬಿಟ್ಟು. ಅಂಡ್ ಡಿಸೈನ್ ಅಂತೂ ತುಂಬಾ ಲಕ್ಷಣವಾಗಿದೆ ಅಂತಾನೆ ಹೇಳ್ಬೋದು ನೋಡಿ, ಎಷ್ಟು ಚೆನ್ನಾಗಿದೆ. ಸೊ ತುಂಬಾ ಏನೋ ಒಂಥರ ಹಾಕೊಂಡಾಗಂತೂ ಕಿವಿಗೆ ವೇರ್ ಮಾಡಿದಾಗ ತುಂಬಾ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ. ಸೊ ಪುಟಾಣಿ ಅಂತ ಹೇಳಿದ್ರೆ ಈಗ ಚಿಕ್ಕವಳು ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ತರಕ್ ಆಗಲ್ಲ ಅಲ್ಲ, ಮುಂದೆ ಮೀನ್ಸ್ ಹೆಣ್ಮಕ್ಳು ಎಷ್ಟು ಬೇಗ ಬೆಳಿತಾರೆ ಅಂತಾನೆ ಹೇಳಕ್ಕಾಗಲ್ಲ. ಹಾಗಾಗಿ ಮೀನ್ಸ್ ನಮ್ ತರನೇ ಮಾಡಿಸಿ ಇಡ್ತಾ ಇದೀವಿ ಅವಳಗಷ್ಟೇನೆ. ಸೊ ಇನ್ನೇನ್ ಬ್ಯಾಂಕ್ ಹೋಗುತ್ತಿದೆ ಅಲ್ಲ, ಇವತ್ತು ಬ್ಯಾಂಕ್ ಲಾಕರ್ಗೆ ತಗೊಂಡು ಹೋಗ್ಬೇಕಾಗಿತ್ತು ಇಡೋದಕ್ಕೆ. ಅದಕ್ಕೆ ಮುಂಚೆನೆ ವಿಡಿಯೋ ಶೂಟ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಇನ್ ಎಷ್ಟು ದಿನ ಆಗುತ್ತೋ, ಇನ್ನು ಅವಳಿಗೆ ಅಂತ ಮಾಡಿಸಿರೋದ್ರಿಂದ ನಾವು ಅಷ್ಟೊಂದು ಹಾಕೋದು ಬೇಡ, ಯೂಸ್ ಮಾಡೋದು ಬೇಡ ಅನ್ಕೊಂಡಿದೀವಿ. ಹಾಗಾಗಿ ಇನ್ ತರೋದು ಇಲ್ಲ ಮನೆಯಲ್ಲಿ, ಆದಷ್ಟು ಯಾವ ಉಡವೆನೂ ಇಡೋದಿಲ್ಲ. ಸೊ ಈಗ ಸದ್ಯಕ್ಕೆ ಏನೇನೋ ಫಂಕ್ಷನ್ ಇತ್ತು ಅಂತ ಹೇಳಿ ತರಿಸಿದ್ದಷ್ಟೇನೆ. ಇವಾಗ ಬ್ಯಾಂಕ್ ಲಾಕರ್ ಹೋದ್ರಂತೂ ಇನ್ನ ಅದು ಯಾವತ್ ಬರುತ್ತೆ ಅಂತ ಗೊತ್ತಿಲ್ಲ, ಏನಾದ್ರೂ ಮದ್ವೆ ಫಂಕ್ಷನ್ಸ್ ಏನಾದ್ರೂ ಇರುತ್ತಲ್ವಾ, ಸೊ ಆ ಟೈಮ್ ನಲ್ಲೇ ತಗೋಬರೋದು. ಸೊ ಇದು 8 ಗ್ರಾಮ್ಸ್ ಗೆ ಸಿಕ್ಕಿದೆ. ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ನಾನು ಡೀಪ್ ಆಗಿ ಡಿಸೈನ್ ತೋರಿಸ್ತೀನಿ, ಇದೇ ರೀತಿ ಮಾಡಿಸ್ಕೊಳ್ಳಿ ಸರಿನಾ. ಸೊ ಫ್ರೆಂಡ್ಸ್, ಇವಾಗ ವೆಯ್ಟ್ ಗೊತ್ತಾಯ್ತು ಅಂಡ್ ಡಿಸೈನ್ ಕೂಡ ನೋಡಿದ್ರಿ ಅಲ್ವಾ.
ಏನ್ ಗೊತ್ತಾ ಈಗ ಪ್ರೈಸ್ ಎಷ್ಟಾಯ್ತು ಅನಿತಾ ಅಂತ ಹೇಳ್ಬಿಟ್ಟು ಖಂಡಿತ ನೀವು ಕೇಳ್ತೀರಾ. ಸೊ ಪ್ರೈಸ್ ನ ನಾನು ಯಾವ ರೀತಿ ಹೇಳೋಣ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಅನಿತಾ ಗೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ 20 ಗ್ರಾಮ್ಸ್ ನೀವು ಏನಾದ್ರೂ ಮನೇಲಿ ತಗೊಂಡ್ರಿ ನೀವು ನೆಕ್ಲೇಸ್ ಅನ್ಕೊಂಡ್ರೆ, ಅದಕ್ಕೆ ನಾವು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು, ವೇಸ್ಟೇಜ್ ಎಷ್ಟು ಇರುತ್ತೆ, ಮೇಕಿಂಗ್ ಚಾರ್ಜಸ್ ಏನಿರುತ್ತೆ, ಅಂಡ್ ಜಿ ಎಸ್ ಟಿ ಅಂತಾರೆ. ಸೊ ಅದು ನಮಗೂ ಕೂಡ ಕಲಿಬೇಕು, ಯಾವ ತರ ಮೀನ್ಸ್ ಚಿನ್ನದ ಅಂಗಡಿಯಲ್ಲಿ ಹಾಕಿ ಹೇಳ್ತಾರಲ್ವಾ, ಆ ಕ್ಯಾಲ್ಕುಲೇಷನ್ ನಾವು ಕೂಡ ಕಲಿಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ. ಸೊ ಖಂಡಿತವಾಗ್ಲೂ ನಾನು ನನ್ನ ಒಂದು ಇವತ್ತು ಏನ್ ತೋರಿಸಿದೀನಿ ಅಲ್ವಾ ಉಡುವೆ, ಸೊ ಇದ್ರದ್ನೇ ನಾನು ಒಂದು ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಸೊ ಅದರಲ್ಲಿ ಎಷ್ಟು ವೆಯ್ಟ್ ಇದೆ, ಇದಕ್ಕೆ ಎಷ್ಟೆಷ್ಟು ಮೇಕಿಂಗ್ ಚಾರ್ಜಸ್ ಹಾಕಿದ್ರು ಅನ್ನೋದು ಕೂಡ ನಾನು ಹೇಳ್ತೀನಿ. ಬಿಕಾಸ್ ಎರಡೂ ಬೇರೆ ಬೇರೆ ಜ್ಯುವೆಲ್ರಿ ಶಾಪ್ ಇರೋದಲ್ವಾ, ಸೊ ಹಾಗಾಗಿ ಇಲ್ಲೇ ಬೇರೆ ತರ ವೇಸ್ಟೇಜ್ ಇತ್ತು, ಅಂಡ್ ಈ ಜ್ಯುವೆಲ್ರಿ ಶಾಪ್ ನಲ್ಲೇ ಬೇರೆ ತರ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಎಲ್ಲ ಇರುತ್ತೆ. ಸೊ ಎಲ್ಲಾ ಜ್ಯುವೆಲ್ರಿ ಶಾಪ್ ನಲ್ಲೂ ಒಂದೇ ತರ ಇದಿಲ್ಲ, ಒಂದೇ ತರ ಇರೋದಿಲ್ಲ ಆಯ್ತಾ. ಸೊ ನಿಮ್ ಕಡೆ ಬೇರೆ ತರನೇ ಇರ್ಬೋದು, ಬಟ್ ಗೋಲ್ಡ್ ರೇಟ್ ಬಂದು 5380. ಸೊ ಇವತ್ತು ಪ್ರೆಸೆಂಟ್ ಗೋಲ್ಡ್ ರೇಟ್ ಬಂದು 5380, ಬಟ್ ನಾನ್ ಪರ್ಚೇಸ್ ಮಾಡಿದ್ವಲ್ವಾ, ಸೊ ನಾನು ಅಕ್ಕ ಹೋಗಿ ಪರ್ಚೇಸ್ ಮಾಡಿದಾಗ ಇದು ಮೇ ಬಿ 5780 ನಿಯರ್ 5800 ಅನ್ಕೊಂಡ್ಬಿಡಿ. ಸೊ ಅಷ್ಟು ಕಾಸ್ಟ್ಲಿ ಇತ್ತು, ಬಟ್ ಇವಾಗ ತುಂಬಾ ಡೌನ್ ಆಗಿದೆ. ಸೊ ಒಂದ್ ಸ್ವಲ್ಪ ಲಾಸ್ ಆಯ್ತು, ಮುಂಚೆನೆ ತೆಗ್ದಿಟ್ಟಿರೋದ್ರಿಂದ ನಮ್ಗೆ ಗೊತ್ತಿಲ್ಲ ಅಂದ್ರೆ ಚಿನ್ನದ ರೇಟ್ ಯಾರಿಗೆ ತಾನೇ ಗೊತ್ತಿರುತ್ತೆ, ದಿನೇ ದಿನೇ ಅದು ಒಂದೊಂದ್ಸಲ ಜಾಸ್ತಿ ಹೋಗುತ್ತೆ, ಒಂದೊಂದ್ಸಲ ಫುಲ್ ಕಡಿಮೆಗೆ ಬಂದ್ಬಿಡತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಸೊ ಚಿನ್ನದ ರೇಟ್ ಎಷ್ಟಾಗುತ್ತೆ ಅಂತ ನೋಡ್ಕೊಂಡು ಚಿನ್ನ ತಗೊಳಕ್ ಆಗಲ್ಲ. ಸೊ ನಮ್ಮ ಹತ್ರ ಯಾವಾಗ ಇರುತ್ತೋ ಆ ಟೈಮ್ ನಲ್ಲಿ ತೆಗ್ದಿಟ್ಬಿಡ್ಬೇಕಲ್ವಾ, ಸೊ ಹಾಗಾಗಿ ತಗೊಂಡಿದ್ದಂಥದ್ದು. ಸೊ ಹೇಳ್ತೀನಿ ನಂದು ಎಷ್ಟಾಯ್ತು ಅವತ್ತಿನ ರೇಟ್ ಅಲ್ಲಿ ಅಂತ ಹೇಳ್ಬಿಟ್ಟು. ಸೊ ನೀವು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಇವತ್ತಿನ ರೇಟ್ ಗೆ ಕ್ಯಾಲ್ಕುಲೇಟ್ ಮಾಡಿ ಕಲ್ತ್ಕೊಂಡ್ಬಿಡಿ. ಸೊ ತುಂಬಾ ಈಸಿಯಾಗಿ ಹೇಳ್ಕೊಡ್ತೀನಿ, ಅದ್ರಲ್ಲಿ ಏನ್ ಮಹಾವಿದ್ಯೆ ಕಷ್ಟ ಪಡುವಂತದ್ದು ಏನಿಲ್ಲ. ಸೊ ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಎರಡು ಮೂರು ಸತಿ ನಾನೀಗ ತೋರಿಸ್ತೀನಿ ಅಲ್ವಾ, ಅದನ್ನ ಎರಡು ಮೂರು ಸತಿ ನಿಮ್ ಮೊಬೈಲ್ ಅಲ್ಲಿ ಅಥವಾ ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ಗೋಲ್ಡ್ ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು. ಸರಿನಾ, ಸೊ ಬರಲ್ಲ ಅಂದ್ರೆ ಏನು ಬರಲ್ಲ, ಕಲಿಬೇಕಷ್ಟೇನೆ, ಒಂದು ಎರಡು ಮೂರು ಸತಿ ಮಾಡಿದ್ರೆ ನಿಮ್ಗೆ ಬಂದ್ಬಿಡತ್ತೆ. ಸೊ ನಮ್ಗೆ ಈಗ ಚಿನ್ನದ ಅಂಗಡಿ ಹೋಯ್ತು ಹೋಗ್ತೀವಿ ಅಂತ ಹೇಳಿದ್ರೆ, ಮುಂಚೆನೆ ನಮಗೂ ಲೆಕ್ಕ ಹಾಕೋದು ಗೊತ್ತಿತ್ತು ಅಂತ ಹೇಳಿದ್ರೆ, ಸೊ ನಾವು ಯಾವುದೇ ರೀತಿ ಮೋಸ ಅಂತೂ ಹೋಗೋದಿಲ್ಲ. ಅವರು ಏನಾದ್ರೂ ಸ್ವಲ್ಪ 1000-2000 ಜಾಸ್ತಿ ಹಾಕಿದ್ರು, ನೋಡಿ ಇಷ್ಟು ಬರ್ತಾ ಇದೆ, ನೀವು ಯಾಕೆ 1000 ಜಾಸ್ತಿ ಹಾಕಿದಿರಾ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಪ್ರೈಸ್ ನ ಕೊಡ್ಬೋದಲ್ವಾ ನಾವು. ಸೊ ಹಾಗಾಗಿ ಎಲ್ಲರೂ ಕೂಡ ತಿಳ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ, ಅಂಡ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂತ ಹೇಳಿದ್ರೆ ನನಗೂ ಕೂಡ ಖುಷಿನೇ. ಬಿಕಾಸ್ ಗೊತ್ತಿಲ್ಲದೆ ಹೋದವ್ರು ನನಗೆ ಕಮೆಂಟ್ ಮಾಡಿರೋದು, ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ, ನನಗೆ ಗೊತ್ತು ನೋಡಿ ಅಂತ ಹೇಳ್ಬಿಟ್ಟು ಏನು ತೋರಿಸ್ತಾ ಇಲ್ಲ. ಸೊ ಗೊತ್ತಿಲ್ಲದೆ ಹೋದ್ರೆ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಓಕೆ ಬನ್ನಿ, ಇವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬರೋಣ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅಲ್ವಾ, ಈಗ ನನ್ನ ಮೊಬೈಲ್ ಅಲ್ಲೇ ನಾನು ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿ ನಿಮ್ಗೆ ಯಾವ ರೀತಿ ಗೋಲ್ಡ್ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನೋಡಿ, ಕ್ಯಾಲ್ಕುಲೇಟರ್ ಓಪನ್ ಮಾಡ್ಕೊಂಡೆ. ಫಸ್ಟ್ ಚಾಂದ್ವಾಲಿ ಇಯರಿಂಗ್ ಸಾರಿ ನೆಕ್ಲೇಸ್ ದು ವೇಟ್ ಎಷ್ಟ್ ಇದೆ ಅನ್ನೋದನ್ನ ನೋಡ್ಬಿಟ್ಟು ಹೇಳ್ಕೊಡ್ತೀನಿ. 20 ಗ್ರಾಮ್ಸ್ ನೆಕ್ಲೇಸ್ ಇದೆ ಅಲ್ವಾ, ಸೊ ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಎಷ್ಟು ವೇಸ್ಟೇಜ್ ನ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಕೇಳ್ಕೋಬೇಕಾಗತ್ತೆ. ನಂದಿಲ್ಲಿ 14% ಇತ್ತು, ಸೊ ಹಾಗಾಗಿ ಪ್ಲಸ್ 14% ಅಂತ ಹೇಳಿ ಸಿಂಬಲ್ ನ ಹೊಡಿರಿ ನೀವು. ಸೊ ಈಸ್ ಈಕ್ವಲ್ ಟು ಹೊಡಿರಿ, ಆಗ ನಮ್ಗೆ 22 ಗ್ರಾಮ್ 800 ಮಿಲಿ ಬರತ್ತೆ. ಸೊ ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ಇಂಟು ಅಂತ ಹಾಕ್ಬೇಕು, ಇಂಟು ಸಿಂಬಲ್ ನ ಹಾಕ್ಬಿಟ್ಟು ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅದನ್ನ ಹಾಕೊಡಿ. ಬಟ್ ನಾನ್ ತಂದಾಗ 5800 ರೂಪಾಯಿ ಇತ್ತು, ಸೊ ಹಾಗಾಗಿ ನಾನು ಇಂಟು 5800 ರೂಪಾಯಿ ಅಂತ ಹೇಳ್ಬಿಟ್ಟು ಇವಾಗ ಹಾಕ್ತೀನಿ ನೋಡಿ. ಸೊ ನೋಡಿದ್ರಿ ಅಲ್ವಾ, ಈಗ 1,32,240 ರೂಪಾಯಿ ಆಯ್ತು. ಇವಾಗ ಏನ್ ಮಾಡ್ಬೇಕು, ಇದಕ್ಕೆ ಮೇಕಿಂಗ್ ಚಾರ್ಜಸ್ ಎಷ್ಟಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಜ್ಯುವೆಲ್ರಿ ಶಾಪ್ ನಲ್ಲಿ ಕೇಳ್ಕೋಬೇಕಾಗತ್ತೆ. ಒಂದೊಂದು ಜ್ಯುವೆಲ್ರಿ ಶಾಪ್ ನಲ್ಲಿ ಒಂದೊಂದ್ ತರ ಇರುತ್ತೆ. ಒಂದೊಂದ್ ಕಡೆ ಪರ್ ಗ್ರಾಮ್ಗೆ 100 ರೂಪಾಯಿ 150 ರೂಪಾಯಿ ಅಂತ ಹೇಳಿ ಹಾಕಿರ್ತಾರೆ. ಸೊ ಇಲ್ಲಿ ನಾನ್ ತಗೊಂಡಾಗ ಏನಿತ್ತು ಅಂದ್ರೆ ಓವರ್ ಆಲ್ ನೆಕ್ಲೇಸ್ ಗೆ ಮೇಕಿಂಗ್ ಚಾರ್ಜಸ್ ಬಂದು 1,200 ರೂಪಾಯಿ ಇತ್ತು. ಸೊ ಇವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಂದಿರುವಂತ ಅಮೌಂಟ್ ಗೆ ಪ್ಲಸ್ 1,200 ರೂಪೀಸ್ ಅಂತ ಹೇಳ್ಬಿಟ್ಟು ಹಾಕಿ. ಸೊ ಇವಾಗ ನೋಡಿ, 1,33,440 ರೂಪೀಸ್ ಬಂತ. ಸೊ ಫೈನಲ್ ಆಗಿ ಇಷ್ಟೇ ಲೆಕ್ಕ, ಇದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ಲಸ್ 3% GST ಅಂತ ಹೇಳ್ಬಿಟ್ಟು ಹಾಕ್ಲೇಬೇಕು. ಪ್ರತಿಯೊಂದು ಜ್ಯುವೆಲ್ರಿ ಶಾಪ್ ನಲ್ಲೂ ಇವಾಗ 3% GST ಹಾಕೆ ಹಾಕ್ತಾರೆ. ಸೊ ಹಾಗೆ ಏನ್ ಮಾಡ್ಬೇಕು ಅಂದ್ರೆ ಪ್ಲಸ್ 3% ಸಿಂಬಲ್ ಕಾಣಿಸ್ತಾ ಇದೆ ನೋಡಿ ಮೊಬೈಲ್ ಅಲ್ಲಿ. ಸೊ ಆ ಪರ್ಸೆಂಟೇಜ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಸೊ ಎಷ್ಟು ಅಮೌಂಟ್ ಅಂತ ಹೇಳ್ಬಿಟ್ಟು ಫೈನಲಿ ನಿಮ್ಗೆ ತೋರಿಸುತ್ತೆ. ಇಲ್ಲಿ ನೋಡಿ, ನಾನು ಪರ್ಸೆಂಟೇಜ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದೆ. ಈಗ 1,33 ಇದ್ದಿದ್ದು 1,37,443 ರೂಪಾಯಿ ಆಯ್ತು. ಸೊ GST ತಗೊಂಡ್ಬಿಡುತ್ತೆ 1,34,000 ರೂಪಾಯಿ ಈಗ. ಸೊ ಟೋಟಲ್ ನಂದು ನೆಕ್ಲೇಸ್ ವೆಯ್ಟ್ ಬಂದು ನಿಮ್ಗೆ ಗೊತ್ತಾಗಿದೆ ಅನ್ಕೊಂತೀನಿ, 1,37,500 ರೂಪಾಯಿ ಅನ್ಕೊಂಡ್ಬಿಡಿ. ಸೊ ಈಗ ನನ್ನ 20 ಗ್ರಾಮ್ಸ್ ನೆಕ್ಲೇಸ್ ದು ಪ್ರೈಸ್ ನ ನೋಡೋದಾದ್ರೆ
ಸೊ 1,37,500 ರೂಪಾಯಿ ಆಯ್ತು. ಸೊ ಈಗ ನಿಮಗೆ ಈ ಲೆಕ್ಕ ಕೂಡ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಯಾವುದು ಚಾಂದ್ಬಾಲಿ ಇಯರಿಂಗ್ಸ್ ದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಎರಡು ರೀತಿ ಲೆಕ್ಕ ತೋರಿಸ್ದಂಗೂ ಆಗುತ್ತೆ. ಆ್ಯಂಡ್ ನಿಮಗೆ ಇಷ್ಟೇ ಗ್ರಾಮ್ಸ್ಗೆ ನೀವು ಲೆಕ್ಕ ಹಾಕಬೇಕು ಅಂತ ಏನಿಲ್ಲ. ಜಸ್ಟ್ ನೀವು 2 ಗ್ರಾಮ್ಸಿಗೆ ಓಲೆ ತರ್ತೀರಾ ಅಂದರೆ 2 ಗ್ರಾಮ್ಸ್ಗೂ ಇದೇ ರೀತಿ ಮೀನ್ಸ್ ಪ್ಯಾಟ್ರನ್ನ ಯೂಸ್ ಮಾಡಿಕೊಂಡು ನೀವು ಹಾಕ್ತಾ ಹೋಗಿ, ನಿಮಗೆ ಖಂಡಿತವಾಗ್ಲೂ ಬರುತ್ತೆ. ನೋಡಿ ಇವಾಗ 0 ಮಾಡ್ಕೊಂಡಿದ್ದೀನಿ. ಸೊ ಈಗ ಚಾಂದ್ಬಾಲಿ ಇಯರಿಂಗ್ಸ್ನ ನೋಡ್ಬಿಡೋಣ ಫ್ರೆಂಡ್ಸ್. ಇವಾಗ 0 ಮಾಡ್ಕೊಂಡಿದ್ದೀನಿ ನೋಡಿ. ಚಾಂದ್ಬಾಲಿ ಇಯರಿಂಗ್ಸ್ ವೆಯ್ಟ್ ಬಂದು 8 ಗ್ರಾಮ್ಸ್ ಇದೆ ಅಲ್ವಾ. ಸೊ ಇವಾಗ ನೀವು ಪ್ಲಸ್ ಅಂತ ಸ್ಟಾರ್ಟಿಂಗ್ ಅಲ್ಲಿ ನೀವು ವೇಸ್ಟೇಜ್ ಹಾಕ್ಬೇಕಾದ್ರೆ +12% ವೇಸ್ಟೇಜ್ ಅಂತ ಹೇಳ್ಬಿಟ್ಟು ಹಾಕಿ. ಯಾಕೆಂದ್ರೆ ನಂದಿಲ್ಲಿ ಚಾಂದ್ಬಾಲಿ ಇಯರಿಂಗ್ಸ್ 12% ವೇಸ್ಟೇಜ್ ಇದೆ, ಹಂಗಾಗಿ 12% ಆಗ್ತಾ ಇದ್ದೀನಿ. ನೀವು ಯಾವ ಒಂದು ಒಡವೆ ತಗೊಂತೀರಾ ಅಲ್ಲಿ ಎಷ್ಟು ಪರ್ಸೆಂಟ್ ವೇಸ್ಟೇಜ್ ಇದೆ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಇಲ್ಲಿ ಪ್ಲಸ್ ಮಾಡಿ ಹಾಕಿ, ಓಕೆನಾ. ಸೊ ಅದಾದ್ಮೇಲೆ ನೋಡಿ 8 ಗ್ರಾಮು 960 ಮಿಲಿ ಬಂತು ಇವಾಗ. ಇದಕ್ಕೆ ಏನ್ ಮಾಡ್ಬೇಕು, ಇಂಟು ಇವತ್ತಿನ ಗೋಲ್ಡ್ ರೇಟ್ ಏನಿರುತ್ತೆ ಅದನ್ನ ಇಂಟು ಮಾಡ್ಬೇಕು ನೀವು. ನಾನ್ ತಗೊಂಡಾಗ 5,800 ರೂಪಾಯಿ ಇತ್ತು. ಸೊ ನಾನು ಇವಾಗ ಏನ್ ಮಾಡ್ತೀನಿ, ಸೊ 8 ಗ್ರಾಮು 960 ಮಿಲಿ ಇಂಟು 5,800 ಅಂತ ಹೇಳ್ಬಿಟ್ಟು ಹಾಕ್ತೀನಿ. ಸೊ ಅವಾಗ ಈ ಒಂದು ಅಮೌಂಟ್ ಬರುತ್ತೆ, 51,968 ರೂಪಾಯಿ ಬಂತು. ಇವಾಗ ಏನ್ ಮಾಡ್ಬೇಕು, ಪ್ಲಸ್ ಮೇಕಿಂಗ್ ಚಾರ್ಜಸ್ ಎಷ್ಟಿದೆ ಅಂತ ಹೇಳಿ ಕೇಳಬೇಕು. ಇಲ್ಲಿ ನನ್ನ ಚಾಂದ್ಬಾಲಿ ಇಯರಿಂಗ್ಸ್ಗೆ ಜಸ್ಟ್ 500 ರೂಪಾಯಿ ಮೇಕಿಂಗ್ ಚಾರ್ಜಸ್ ಹಾಕಿದ್ರು ಓವರ್ ಆಲ್ ಅಶ್ವಿನಿ ಜುವೆಲರ್ಸ್ ಅಲ್ಲಿ. ಸೊ ನಾನು ಇಲ್ಲಿ 500 ರೂಪಾಯಿ ಮೇಕಿಂಗ್ ಚಾರ್ಜಸ್ನ ಪ್ಲಸ್ ಮಾಡಿದೆ. ಸೊ ಈಗ ಮತ್ತೆ ಇನ್ನೊಂದರ ಅಮೌಂಟ್ ಬಂತು. ಸೊ ಈ ಫೈನಲ್ ಅಮೌಂಟ್ಗೆ ಏನ್ ಮಾಡಬೇಕು ನೀವು, +3% GST ಅಂತ ಹೇಳ್ಬಿಟ್ಟು ಫೈನಲ್ ಅಲ್ಲಿ ನೀವು ಆಡ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಇವಾಗ ನೋಡಿ +3% ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಆ ಪರ್ಸೆಂಟೇಜ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಏನಾಯ್ತು, 54,042 ರೂಪಾಯಿ ಬಂತು. ಸೊ 42 ರೂಪಾಯಿ ಬಿಟ್ಬಿಡಿ. ಸೊ ಚಾಂದ್ಬಾಲಿ ಇಯರಿಂಗ್ಸ್ ಗೆ ಪ್ರೈಸ್ ಬಂದು ಈಗ 54,000 ರೂಪಾಯಿ ಆಯ್ತು, ಈಗ ಗೊತ್ತಾಯ್ತಾ. ಸೊ ನೆಕ್ಲೆಸ್ ವೆಯ್ಟು 137.5, 140,000 ಅನ್ಕೊಳ್ಳೋಣ. ಸೊ ಇದೊಂದು 54,000. ಸೊ ಟೋಟಲ್ 1,00,000 ರೂಪಾಯಿ ಆಯ್ತು ಅನ್ಕೊಳ್ಳಿ, 10,000 ಕಡಿಮೆ 2,00,000 ರೂಪಾಯಿ ನಂದು ಜುವೆಲ್ರಿಗೆ ಆಗಿದೆ. ಸೊ ಇದೇ ರೀತಿ ನೀವು ಬೇರೆ ಬೇರೆ ವೆಯ್ಟ್ನು ಇದೇ ರೀತಿ ಇದೇ ಪ್ಯಾಟರ್ನ್ ಅಲ್ಲಿ ಮಾಡ್ತಾ ಹೋಗಿ, ಖಂಡಿತವಾಗ್ಲೂ ನೀವು ಕೂಡ ಗೋಲ್ಡ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತುಂಬಾ ಈಸಿಯಾಗಿ ಕಲಿತೀರಾ. ಅಂಡ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಪ್ಲಸ್ ಎಲ್ಲಿ ಹಾಕ್ಬೇಕು, ಇಂಟು ಎಲ್ಲಿ ಹಾಕ್ಬೇಕು ಅನ್ನೋದೊಂದು ಮಾತ್ರ ನೀವು ಮೈಂಡ್ ಅಲ್ಲಿ ನೆನಪಲ್ಲಿ ಇಟ್ಕೊಂಡಿರ್ಬೇಕಷ್ಟೇ. ನೆಕ್ಲೇಸ್ ಅಂಡ್ ಚಾಂದ್ಬಾಲಿ ಇಯರಿಂಗ್ಸ್ ಡಿಸೈನ್ಸ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಗೂ ಇಷ್ಟ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಮಾಡಿಸ್ಕೊಡಿ. ಸೊ ಆದಷ್ಟು ಚಿನ್ನಕ್ಕೆ ಇನ್ವೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಮೀನ್ಸ್ ಸುಮ್ಮನೆ ನಾನಂತೂ ಅಷ್ಟು ವೇಸ್ಟ್ ಮಾಡೋದಿಲ್ಲ. ಮೀನ್ಸ್ ತುಂಬಾ ಕಷ್ಟಪಟ್ಟು ದುಡ್ದಿರ್ತೀವಿ ಅಲ್ವಾ. ಸೊ ಚಿನ್ನಕ್ಕೆ ಹಾಕಿದಾಗ ಉಳಿತಾಯ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆದಷ್ಟು ಚಿನ್ನಕ್ಕೆ ಇನ್ವೆಸ್ಟ್ ಮಾಡ್ತಿರ್ತೀನಿ ಅಷ್ಟೇನೆ. ಇನ್ಮೇಲೆ ಜಾಸ್ತಿ ತಗೊಳಕ್ ಹೋಗಲ್ಲ, ಬೇರೆ ಬೇರೆ ಖರ್ಚು ಇರುತ್ತೆ ಅಲ್ವಾ. ಸೊ ಅದನ್ನು ಕೂಡ ನೋಡ್ಕೋಬೇಕು. ಸೊ ಹಾಗಾಗಿ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದ್ರೆ ಗೊತ್ತಲ್ಲ, ಪ್ಲೀಸ್ ಇವತ್ತಿನ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ಇನ್ನು ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಸೊ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳಿಕೆ ಇಷ್ಟಪಡ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.